ೇ ಏಯ್ ಏಯ್ ಎಂತಕ್ಕೆ ಹಂಗೆ ಇದು ಮಾಡ್ತಿದ್ದಿ ಅಪ್ಪ ಹೇಳಿದ್ದಲ್ಲ ನಾನು ಹಿಂಗೆ ಅಲ್ಲಿ ಮುಟ್ಟಬೇಡ ಅಂತ ಮುಟ್ಟಾದ್ರೂ ಹುಣ್ಣು ಮುಟ್ಸ ಹಂಗೆ ಆಗ್ತದೆ ಅಷ್ಟೊತ್ತಿಂದ ಹೇಳ್ತಿದ್ದೇನೆ ಮತ್ತು ಅದನ್ನೇ ಇದು ಮಾಡ್ತೀಯಲ್ಲ ನೀ ಎಂಥ ಮಾಡೋದು ಬೇಡ ಹೋಗಿ ಮರತ್ತೆ ನಾ ಅತ್ಲಾಗ ಹೆಂಗೆ ಅರ್ಗೆ ಮಾಡ್ಕೊಂಡು ಸಾಯ್ತೀನಿ ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬೇಕಿತ್ತು ಮಾಡಿದ ಮೋಸ ಆಯ್ತು ನೀವು ಹೋಗೆ ಹೋಗಿ ನೀನು ಅಚ್ಚಿ ಹೋಗಿ ಹೇಳ್ತೀನಿ

ನಾನು ನೋಡ್ತೀನಿ ಇಲ್ಲ ಬಿಸ್ನೆಸ್ ಶಾಖ ಕೊಡ್ತೀನಿ ಅಂದರೆ ಅದನ್ನು ಬೇಡ ಅಂತೀರಿ ಕೈ ಎತ್ತಕ್ಕಾಗಲ್ಲ ಅಂತ ಹೇಳ್ತೀರಲ್ಲ ಅಂತೇಳಿ ಒಂದು ಎಣ್ಣೆ ನೋವಿನ ಎಣ್ಣೆ ತಿಕ್ಕಣ ಅಂತ ಬಂದರೆ ಅದಕ್ಕೂ ಬಿಡಲ್ಲ ಎಂತ ಮಾಡ್ಕೋಬೇಕಂತ ಏ ಹೋಗಿ ಹೋಗಿ ನೀನು ನಾನು ಎಂಥದಾರು ಮಾಡ್ಕೊತೀನಿ ನೀವು ಹೋಗಿ ಅಚ್ಚಿಗೆ ಹೋಗಿ ಹೇಳ್ತೀನಿ ಫಸ್ಟ್ ನನ್ನ ನೋವು ನಂಗೆ ಆಗಿದೆ ಇನ್ನು ಅಧಿಕ ಪ್ರಸಂಗತನ ಮಾಡ್ತಿದ್ದೀಯ ಇಲ್ಲಿ ಹೋಗು ಅವಳಿಗೆ ಒಂದು ಲೋಟ ಕುಡಿಯೋಕ್ಕೆ ಅಂತಾರೆ ಕಾಸು ಕೊಡು ಹೋಗು ಹೋಗು ನಂಗೆ ಬೇಕಾದ್ರೆ ನಾನು ಕರಿತೀನಿ ನೀವು ಹೋಗಿ ಅಚ್ಚಿಗೆ ಅಂಕಲ್ ನಿಧಾನ ನಿಧಾನ ಎಲ್ಲ ಕಡೆನೂ ನೋವಿದೆ ಅಂದರೆ ಅವರಾದರೂ ಏನು ಮಾಡ್ತಾರೆ ಒಂದು ಕೆಲಸ ಮಾಡಿ ನೀವೇ ತೊಗೊಂಡು ಎಣ್ಣೆ ಎಲ್ಲ ಹಚ್ಕೊಳ್ಳಿ ಅವಾಗ ಸರಿಯಾಗತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ ಎಲ್ಲಿ ಪೆಟ್ಟಾಗಿದೆ ಏನೋ ಎತ್ತ ಅಂತ ನೀವು ಹೋಗಿ ಮೇಡಮ್ ಒಳಗಡೆ ಹೋಗಿ ನೀವು ಅವ್ರಿಗೆ ತುಂಬ ಪೆಟ್ಟಾಗಿದೆಯಲ್ಲ ಅದಕ್ಕೆ ಹಾಗೆ ಮಾಡ್ತಿದ್ದಾರೆ ಅವ್ರಿಗೆ ತುಂಬ ಪೆಟ್ಟಾಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾ ನಿಂಗೆ ಹೆಂಗೆ ಗೊತ್ತಮ್ಮ ಅಲ್ಲಿ ಎಲ್ಲ ಬಿದ್ದಿದ್ದು ಯಾರು ಇಲ್ಲ ಅಂತಾರೆ ಅವರು ನೀನು ನೋಡಿದ್ರೆ ಅವ್ರಿಗೆ ತುಂಬ ಪೆಟ್ಟಾಗಿದೆ ಅಂತ ಇದ್ದೀವಿ ನಾನು ನೋಡ್ತಿದ್ದೀನಿ ನನಗೆ ಗೊತ್ತಾಗಲ್ಲ ಎಲ್ಲಿ ಪೆಟ್ಟಾಗಿದ್ದು ಏನು ಎತ್ತ ಅಂತ ನಿಂಗೆ ಹೆಂಗೆ ಗೊತ್ತಾ ಅದು ಅವ್ರು ಬೀಳುವಾಗ ನಾನು ಅಲ್ಲೇ ಇದ್ನಲ್ಲ ಆ ತಕ್ಷಣ ಎಲ್ಲೆಲ್ಲಿ ಪೆಟ್ಟಾಗಿತ್ತು ಅಂತ ಹೇಳಿದರು ಹಾಗಾಗಿ ನಂಗೆ ಗೊತ್ತು ಅಷ್ಟೇ ಮತ್ತಿನ್ನೇನಲ್ಲ ನಂಗೊಂದು ಲೋಟ ಕಾಫಿ ಮಾಡಿಕೊಡ್ತೀರಾ ಆಂಟಿ ಇಲ್ಲ ಎಂಥದ್ದು ಮಾಡಿಕೊಡಲ್ಲ ನಾನು ನನ್ನ ತಲೆ ಬಿಸಿ ಆಗಿದೆ ಆ ಥರ ಪೆಟ್ಟಾಗಿ ಇವ್ರಲ್ಲಿ ನೋ ಬೇನೆ ಅಂತ ಇದು ಮಾಡ್ತಾ ಇದ್ದಾರೆ ನಿಂಗೆ ಕಾಫಿ ಕಾಯಿಸ್ಕೊಡೋದ ಅವ್ರು ಬೀಳ್ಸತಿಗೆ ನೀನು ಇದ್ದೇ ಜೊತೆ ಅಂದಲ್ಲ ಎಂದಲ್ಲ ನಿಂಗೆ ನೀನು ಒಂಚೂರು ಪೆಟ್ಟಾಗಲಾ

ಅಂತ ಹೇಳಿದ್ರಲ್ರಿ ನೀವು ಇದರಲ್ಲಿ ಬೆಂಗಳೂರಿಗೆ ಹೋಗಲ್ಲ ಹೋಗಲ್ಲ ನಾ ಬೆಂಗಳೂರಿಗೆ ಹೋಗಲ್ಲ ಇವತ್ತು ಹೋಗಲ್ಲ ಇವ ಯಾವತ್ತೂ ಹೋಗಲ್ಲ ನೀ ಹೋಗೆ ಏ ನನ್ನ ಮನೆ ನಾನು ಇರ್ತೀನಿ ನೀನು ಎಂತ ಕೇಳದೆ ಹೋಗದಕ್ಕೊಂದು ಲೋಟ್ ಕಾಪಿ ಕಾಸು ಕೊಡ್ತೀಯಾ ಇಲ್ಲ ಅಯ್ಯೋ ಗಟ್ಟಿ ಹೋಗಲ್ಲ ಕಾಪಿ ಕಾಸು ಕೊಡ್ತೀಯಾ ಇಲ್ಲ ಈಗ ಕಾಪಿ ಕಾಸು ಕೊಡ್ತೀನಿ ಕಾಸು ಕೊಡ್ಬೇಕಾರೆ ಮುಂಚೆ ಇದು ಎಲ್ಲಿ ಏನು ಪೆಟ್ಟಾಗಿದ್ದು ಹೇಳಬೇಕು ನನಗೆ ನಂಗೆ ಗೊತ್ತು ನಾನು ಮೊನ್ನೆ ಬಂದಲ್ಲಿಂದನೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನೋ ಗುಸು ಗುಸು ಮಾತಾಡ್ತಿದ್ದೀರಿ ಯಾರಿಗೋ ಫೋನ್ ಮಾಡ್ತೀರಿ ಎಂಥದ ಎಲ್ಲೋ ಏನೋ ಇದು ಮಾಡ್ಕೊ ಬಂದಿರಿ ಇದು ಬಿದ್ದಿದ್ದ ಪೆಟ್ಟು ಅಲ್ಲ ಏನೂ ಅಲ್ಲ ಎಲ್ಲೋ ಹೊಡೆದಾಟ ಮಾಡ್ಕೊ ಬಂದಿರಿ ಸತ್ಯ ಹೇಳಿ ಯಾರ ಹತ್ರ ಹೊಡೆದಾಟ ಮಾಡ್ಕೊ ಬಂದಿರಿ ಮತ್ತೆ ಊರು ಮನೇಲಿ ಶುರು ಮಾಡಿದ್ರ ನಿಮ್ಮ ಇದನ್ನು ಬಂದು ಎರಡು ದಿವಸ ಒಂದು ನೆಟ್ಟಿಗೆ ಇದ್ದು ಹೋಗೋಕ್ಕಾಗಲ್ಲ ಮರಾತ್ಲಾಗೆ ಓ ನಾನು ಇಲ್ಲದಿದ್ದರೆ ನಿಂಗೆ ಅನುಕೂಲ ಇವತ್ತು ಬೆಂಗಳೂರು ಅಯ್ಯೋ ಏನು ಬಂದದಪ್ಪ ಇದಕ್ಕೆ ಇವತ್ತು ಬೆಂಗಳೂರಿಗೆ ಹೋದ್ರೆ ಕಿವಿಗೆ ಸುಖ ಅದೇ ಅಂತೀಯ ನಾಳೆ ಸತ್ತೇ ಹೋದರೂ ಕಿವಿಗೆ ಸುಖ ಆಗ್ತದೆ ಅಂತೀಯ ನೀನು ನಾ ಸತ್ರೂ ನೀನೇನು ಇದು ಮಾಡಾಳಲ್ಲ ಒಂದು ಸಾವೇ ಹಾರೈಸಕ್ಕೆ ಬಂದೀಯ ನೀನು

ೂ ಆಗಲ್ಲಪ್ಪ ಮೇಡಮ್ ಅವ್ರು ಹೇಳ್ತಿದ್ದಾರಲ್ಲ ಅವ್ರಿಗೆ ತುಂಬ ನೋವು ಅಂತ ಅಷ್ಟು ನೋವು ಇರಬೇಕಿರ ನೀವು ಮತ್ತೊಂದು ಸರಿ ಯಾಕೆ ಮಾತದ ನೋವು ಕೊಡೋಕೆ ನೋಡ್ತೀರಿ ಎಲ್ಲ ವಾಸಿ ಆದಮೇಲೆ ಹೇಳ್ತಾರೆ ಬಿಡಿ ಅವರೇ ಹೇಳ್ತಾರೆ ಈಗ ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರೋದೇ ಒಳ್ಳೇದಂತ ಅನಿಸುತ್ತೆ ನನಗೆ ಏಯ್ ಯಾರು ನೀನು ಹೇಳ ನೀ ಯಾರು ನನಗೆ ಕರೆಕ್ಟ್ ಹೇಳು ಸುಮ್ಮನೆ ಇರೋದೇ ಒಳ್ಳೇದಂತ ಅನ್ನಿಸ್ತದಂತೆ ಏಕೆ ನೀನು ಅನಿಸಿದ್ದೆಲ್ಲ ಒಳ್ಳೇದಾಗಬೇಕಂತ ಆದಿಯಾ ನಿಂಗೆ ಏನು ಗೊತ್ತಾ ಇವ್ರ ಬಗ್ಗೆ ಏನು ಗೊತ್ತಾ

ನಾನು ನೋಡ್ತಿದ್ದೀನಿ ನಿನ್ನೆಯಿಂದ ಯಾರು ಏನು ಅಂತ ಆ ಅಡ್ರೆಸ್ ಅಂತೀರಿ ಅಂದ್ರೆ ಗಮನದಲ್ಲಿ ಆ ನೋಡೋ ಮೀನಾಕ್ಷಿ ಸುಮ್ಮನೀರು ಸುಮ್ಮನೀರು ಅವಳು ಹೆಂಗಿದ್ದಾಳು ಅಂತ ನಂಗೆ ಗೊತ್ತು ಭಾಳ ಒಳ್ಳೆ ಹುಡುಗಿ ಅದು ನೀನು ಯಾರು ಯಾರ್ಯಾರ ಸುದ್ದಿ ಮಾತಾಡ್ದಂಗೆ ಅದರ ಸುದ್ದಿ ಇವತ್ತು ಒಂದೇ ದಿನ ಇವತ್ತು ರಾತ್ರಿ ಹಾಗೆ ನಾಳೆ ಬೆಳಗಾಗರೊಳಗೆ ಅದು ಹೋಗ್ತದೆ ಅದರ ಕೆಲಸ ಅದು ನೋಡ್ಕೊಂಡು ಹೋಗ್ತದೆ ಈಗೇನೋ ತುರ್ತು ಕೆಲಸ ಇದ್ದಕ್ಕೂ ಬಂದಿದ್ದು ಅಷ್ಟೇ ಹೌದಪ್ಪ ಒಳ್ಳೆ ಹುಡುಗೀನೇ ಒಳ್ಳೆ ಹುಡುಗಿನೇ ಅದರ ಯಾಸ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಒಳ್ಳೆ ಹುಡುಗಿ ಅದು ಎಂಥರ ಜೊತೆ ಬಂದದೆ ಅದು ಎಷ್ಟು ಹೇಳ್ಕಿ ಕೇಳ್ಕಿ ಕೇಳಿಕೆ ಇಲ್ಲದೆ ಯಾರದೋ ಮನೆಗೆ ಬಂದು ಎಷ್ಟು ದಿಸಾಧೆ ಅಂದರೆ ಒಳ್ಳೆ ಹುಡುಗಿನ ಗೊತ್ತಾಗಲ್ಲ ನಂಗೆ ಅದರಲ್ಲಿ ಏನೋ ಅಂತ ಮತ್ತೆ ಏನಿಲ್ಲ ನೀವು ಏನಾದ್ರು ಮತ್ತೆ ಈ ಊರಲ್ಲಿದ್ದಾಗ ಏನೇನೋ ಮಸಲೆಟ್ ಮಾಡಿದ್ರಲ್ಲ ಹಂಗೆ ಮಾಡಿದ್ರೆ ಬೇಕಾದ್ರೆ ನೀವು ನನ್ನ ಕೊಲೆ ಮಾಡಿದ್ರು ಅಡ್ಡಿಲ್ಲ ನಾ ಪೊಲೀಸ್ನರಿಗೆ ಕರೆದು ಹೇಳ್ತೀನಿ ಒಳ್ಳೆ ಮಾತಲ್ಲಿ ನೋಡಿ ಹೇಳಿನಿ ನಾಳೆ ಬೆಳಗಾವ ತನಕ ಎಂತ ಕಾಯ್ಬೇಕು ಫಸ್ಟ್ ಇವತ್ತು ಕಟ್ಲೆ ಬಸ್ಸಿಗೆ ಹೋಗಲಿ ಅದು ಬೆಂಗಳೂರಿಗೆ ಹೋಗಬೇಕಾದ್ರೆ ಬೆಳಕು ಬಿಟ್ಟಿರ್ತದೆ ಅಲ್ಲಿ ಹೇಳ್ಕೊಂಡು ಹೋಗಲಿ ಇಲ್ಲಿ ಯಾರು ಗುರುತುಪಡಿಸಿ ಮನೇಲಿ ಬಂದು ದಿವಸ ಇರೋಕ್ಕಾಗ್ಯ ಬೆಂಗಳೂರಿಗೆ ಒಬ್ಳಿಗೆ ಹೋಗಕ್ಕಾಗಲ್ಲ ಅದಕ್ಕೆ ಏ ಎಂತ ಹಿಂಗೇ ಎಂತ ಹಿಂಗೇ ನೀನು ಮಲೆನಾಡು ಹಿಂಗರು ಅಂದರೆ ಅತಿಥಿ ಸಂಸ್ಕಾರದಲ್ಲಿ ಎತ್ತಿದಯ್ಯ ಅಂತಾರೆ ನೀನು ಯಾವ ಜಾತಿ ಹಿಂಸೆ ಹೌದು ನಾ ಕೆಟ್ಟ ಹಿಂಸೆ ಕೆಟ್ಟ ಜಾತಿ ಹಿಂಸೆಯ ನನಗೆ ಅತಿಥಿ ಸತ್ಕಾರ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಅದು ಹೆಂಗೆ ಅದನ್ನು ಬಸ್ ಹಚ್ಚಿ ಈಗ ಹೇಳ್ತೇನೆ